ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಕನ್ನಡ ಚಿತ್ರಾಂಗದಲ್ಲಿ ಸೂಪರ್ ಹಿಟ್ ಸಿನಿಮಾಗಳನ್ನು ಎಮ್ ಡಿ ಶ್ರೀಧರ್ ಅವರು ಕೊಡ್ತಾ ಬಂದಿದ್ದಾರೆ ಅವರ ಸಿನಿಮಾಗಳೆಲ್ಲ ಜಾಲಿಯಾಗೇ ಇದೆ ಜೊತೆಗೆ ಫ್ರೆಂಡ್ಸ್ ಕೂತ್ಕೊಂಡು ನೋಡುವಂಥದ್ದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾಗಳಾಗಿರೋ ಇವತ್ತಿಗೆ ಈ ಹೊಸದೊಂದು ಸಿನಿಮಾ ಮೂಲಕ ಅವರು ಬಂದಿದ್ದಾರೆ ಜಂಬು ಸರ್ಕಸ್ ಅನ್ನೋವಂಥದ್ದು ಸೊ ಸರ್ ಈಗಾಗಲೇ ನಿಮ್ಮ ಸಿನಿಮಾಗಳನ್ನೆಲ್ಲ ನಾವು ನೋಡ್ತಾ ಬೆಳೀತಾ ಬೆಳೆದಿದ್ದೀವಿ ಆಲ್ರೆಡಿ ಈಗ ನೆಕ್ಸ್ಟ್ ನಿಮ್ಮ ಜಂಬು ಸರ್ಕಸ್ ಸಿನಿಮಾ ಇರಬಹುದು ಒಂದು ಯಾವುದೇ ಸಿನಿಮಾ ನೀವು ಮಾಡಿದ್ರೂ ಅವ್ರನ್ನ ಸ್ಟಾರಾಗಿ ಹುಟ್ಟು ಹಾಕ್ತೀರ ಇವಾಗ ದರ್ಶನ್ ಸರ್ ಇರಬಹುದು ಗಣೇಶ್ ಅವ್ರು ಇರ್ಬೋದು ಏನೂ ಇಲ್ಲದೆ ಇರೋರನ್ನ ಸ್ಟಾರ್ ಮಾಡೋ ಕೆಪಾಸಿಟಿ ಒಂದು ಇರುತ್ತೆ ಸೊ ಅವ್ರನ್ನ ಕ್ಯಾಪ್ಟನ್ ಅಂತ ಕರಿತೀವಿ ಈ ಒಂದು ಜಂಬು ಸರ್ಕಸ್ ಸಿನಿಮಾದಲ್ಲಿ ಅವರು ಸಹ ಇರೋ ಸುಮಾರು ವರ್ಷ ಅವರು ಇಂಡಸ್ಟ್ರಿನಲ್ಲಿ ಸೈಕಲ್ ಹೊಡಿತಾ ಬರ್ತಾ ಇದ್ದಾರೆ ಸಿನಿಮಾಗಳು ಅವರು ಒಂದು ಟರ್ನಿಂಗ್ ಪಾಯಿಂಟ್ ಅನ್ನುವಂಥದ್ದು ಒಂದು ಸಿನಿಮಾ ಬೇಕಾಗಿದೆ ಸೊ ಜಂಬು ಸರ್ಕಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಕರಿಯರ್ಗೆ ಈಗ ಜಂಬೂ ಸರ್ಕಸ್ ಪ್ರವೀಣಿಗೆ ಆ್ಯಕ್ಚುಲಿ ಇದರಲ್ಲಿ ಒಂದು ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಬಟ್ ಜಂಬೂ ಸರ್ಕಸ್ ಅಂದರೆ ಇದರಲ್ಲಿ ಪ್ರವೀಣ್ ಮಾತ್ರನೇ ಅಂತ ಹೇಳೋಕೆ ಬರೋಲ್ಲ ಇದರಲ್ಲಿ ಹೀರೋಯ್ನಿಗೂ ಒಳ್ಳೆ ಮಹತ್ವ ಇದೆ ಆಮೇಲೆ ತಂದೆ ತಾಯಿಗಳ ಕ್ಯಾರೆಕ್ಟ್ರಿಗೂ ಮಹತ್ವ ಇದೆ ಆಮೇಲೆ ಅಜ್ಜ ಅಜ್ಜಿ ಕ್ಯಾರೆಕ್ಟ್ರಿಗೂ ಮಹತ್ವ ಇದೆ ಆಮೇಲೆ ಕಾಮಿಡಿ ಕ್ಯಾರೆಕ್ಟ್ರ್ ನಯನ ಮತ್ತು ಜಗ್ಗಪ್ಪ ಅಂತ ಮಾಡಿದ್ದಾರೆ ಅವರಿಗೂ ಒಂದು ಒಳ್ಳೆಯ ಮಹತ್ವ ಇರುವಂಥ ಪಾತ್ರ ಇದೆ ಎಲ್ಲರಿಗೂ ಇದು ಏಕೆ ಜಂಬೂ ಸರ್ಕಸ್ ಅಂದರೆ ಎಲ್ಲ ಒಬ್ಬ ಸರ್ಕಸ್ ಇಂದಾಗಲ್ಲ ಎಲ್ಲರೂ ಸರ್ಕಸ್ ಮಾಡಿದ್ರೇ ಸರ್ಕಸ್ ಆಗೋದು ಒಂದು ಫ್ಯಾಮಿಲಿ ಯೂತ್ ಇದು ಒಂದು ದೋ ಇಬ್ಬರು ದೋಸ್ತಿಗಳ ಕಥೆ ಇದು ಆ್ಯಕ್ಚುಲಿ ಇಬ್ರು ಫ್ರೆಂಡ್ಸ್ಗಳು ನಮ್ಮ ಜೀವನದಲ್ಲಿ ನಾವು ಒಟ್ಟಿಗೆ ಇರಬೇಕಾದ್ರೆ ಹೇಗೆ ಇರಬೇಕು ಅನ್ನೋದು ಚಿಕ್ಕ ವಯಸ್ಸಿಂದ ಹಿಡಿದು ಕಾಲೇಜ್ ಓದಿ ಮದುವೆ ಆಗೋಂಗೂ ನಾವು ಮಕ್ಕಳು ಮರಿ ಆದ್ರೂ ನಾವು ಬೇರೆ ಆಗಬಾರ್ದು ಒಂದೇ ಒಟ್ಟಿಗೆ ಇರಬೇಕು ಅನ್ನೋ ಥರ ಒಂದು ಇದು ಅವರು ಫ್ರೆಂಡ್ಸನ್ನ ಯಾವ ಥರ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ಮದುವೆನೂ ಒಂದೇ ದಿನ ಮಾಡ್ಕೊಳ್ತಾರೆ ಇಬ್ಬರು ಒಂದೇ ದಿನ ಮದುವೆ ಇಬ್ಬರು ಎದುರು ಬದರು ಮನೆ ಮಾಡ್ಕೊಳ್ತಾರೆ ಇಬ್ಬರಿಗೂ ಮಕ್ಕಳಾಗ ಮಗ ಕೋಇಿನ್ಸಿಡೆನ್ಸಿ ಒಂದೇ ದಿನ ಮಕ್ಕಳಾಗ್ತಾರೆ ಆ ಮಕ್ಕಳನ್ನ ಅವರಿಗೆ ಕಂಡೀಷನ್ ಇರುತ್ತೆ ಏನೋ ಒಬ್ಬರ ಮೇಲೆ ಹೆಣ್ಣು ಹಾಕಬೇಕು ಅಂತಿರುತ್ತೆ ಇನ್ನೊಬ್ಬರ ಮೇಲೆ ಗಂಡು ಹಾಕಬೇಕು ಅಂತಿರುತ್ತೆ ಆದರೆ ಅವ್ರಿಗೆ ಆಪೋಸಿಟ್ ಹುಟ್ಟುಬಿಡುತ್ತೆ ಅದಕ್ಕೆ ಅವ್ರು ಇವ್ರು ಯಾವ ಥರ ಪಚಿತ ಸಿಕ್ಕಾಕೊಳ್ತಾರೆ ಯಾಕಂದರೆ ಮನೇಲಿ ಹೆಣ್ಣು ಬಂದರೆ ನಾನು ನೆನಕು ಸತೋಗ್ಬಿಡ್ತೀನಿ ಅಂತ ಹೇಳ್ತಾರೆ ಗಂಡು ಹುಡ್ತಾರೆ ನಾನು ಸತ್ತೋಗ್ತೀನಿ ಅಂತ ಅವ್ರ ಮೇಲಲ್ಲಿ ಕಂಡೀಷನ್ಗಳಿರ್ತವೆ ಆ ಕಂಡೀಷನ್ ಹೆಂಗೆ ಎದುರಿಸಿ ಯಾವ ಥರ ಅವ್ರನ್ನ ಚೇಂಜ್ ಮಾಡಿಕೊಂಡು ಮಕ್ಕಳನ್ನ ಬೆಳೆಸ್ತಾ ಬೆಳಸ್ತಾ ಅವ್ರ ತಾಯಿ ಇದು ಆಗದೆ ಇರೋದು ಅವ್ರು ಶತ್ರುಗಳ ಥರ ಬೆಳೆಸ್ತಾರೆ ಆಮೇಲೆ ಇವರಿಬ್ಬರು ಶತ್ರುಗಳ ಥರ ಇದ್ದವ್ರು ಹೆಂಗೆ ಪ್ರೇಮಕ್ಕೆ ತಿರುಗ್ತಾರೆ ತಿರುಗಿ ನೆಕ್ಸ್ಟ್ ತಿರುಗಿದ ಮೇಲೆ ಮನೆಗೆ ಹೆಂಗೆ ಗೊತ್ತಾಗುತ್ತೆ ಮನೆಗೆ ಗೊತ್ತಾದ ಮೇಲೆ ಏನಾಗುತ್ತೆ ಅನ್ನೋದೇ ಒಂದು ಜಂಬು ಸರ್ಕಸ್ ಕಾ ಇದು ಏನು ಕಥಾ ಸಾರಾಂಶ ಅಂತ ಹೇಳ್ಬೋದು ನಾನು ಸಿನಿಮಾ ಹೇಗೆ ವರ್ಕ್ ಆಗುತ್ತೆ ಅದರ ಎಲ್ಲ ನಿಮ್ಮೆಲ್ಲ ತಿಳ್ಕೊಂಡಿದ್ದೀರಾ ಈಗ ಆದರೆ ಈ ಒಂದು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇರಬಹುದು ಈ ಒಂದು ಈಗ ಚಾಲ್ತಿಯಲ್ಲಿ ಇದೆ ಹಾಗಾಗಿ ಏನಾದರೂ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸರ್ ಅಥವಾ ಇಲ್ಲ ಕನ್ನಡಕ್ಕೆ ಸೀಮಿತ ಅನ್ನೋ ರೀತಿಯ ನಾನು ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಅನ್ನೋದು ನನ್ನ ಕಾನ್ಸೆಪ್ಟೇ ಇಲ್ಲ ಇದು ಫಸ್ಟ್ ಕನ್ನಡದವ್ರು ನೋಡಲಿ ನಾನು ಇಲ್ಲಿ ನಾನು ಮಾಡಿ ಡೈರೆಕ್ಷನ್ ಸಿನಿಮಾಗಳೆಲ್ಲ ಕನ್ನಡಕ್ಕಂತ ಮಾಡಿರೋದು ಆಮೇಲೆ ಡಬ್ಬಿಂಗ್ ಎಲ್ಲ ಕೊಟ್ಟಿರ್ಬೋದು ಬಟ್ ನನ್ನ ಕನ್ನಡ ಜನ ನಮ್ಮ ಕನ್ನಡದವ್ರು ನೋಡಬೇಕು ಫಸ್ಟು ಅವ್ರಿಗೆ ಇಷ್ಟ ಆದರೇ ಮನೆಯವ್ರಿಗೆ ಇಷ್ಟ ಹೊರಗಡೆಯವ್ರಿಗೆ ಇಲ್ಲಿ ಇಷ್ಟ ಆಗುತ್ತೆ ಪಕ್ಕದ ಮನೆಯವ್ರಿಗೆ ಇಷ್ಟ ಆಗುತ್ತಾ ಪಕ್ಕದ ನಾವು ಮನೇಲಿರೋರಿಗೆ ನಾವು ನಾವು ಇಷ್ಟ ಆಗಬೇಕು ಫಸ್ಟು ನಾವು ಅನ್ಯನ್ಯವಾಗಿರಬೇಕು ಆಮೇಲೆ ಪಕ್ಕದ ಮನೆಯವ್ರಿಗೆ ಹೋಗ್ಬೇಕು ಅದೇ ಥರ ನಮ್ಮ ಕನ್ನಡದವ್ರಿಗೆ ಇಷ್ಟ ಆಗಬೇಕು ಫಸ್ಟ್ ಈ ಸಿನಿಮಾ ಕನ್ನಡ ಜನಗಳಿಗೆ ಇಷ್ಟ ಒಳ್ಳೆ ಅವ್ರು ನೋಡಿ ಅವ್ರು ಇಷ್ಟಪಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಈ ಕನ್ನಡ ಜನ ಯಾವತ್ತೂ ಸಿನಿಮಾನ ಗೆಲ್ಲಿಸ್ತಾರೋ ಆ ಸಿನಿಮಾ ಆಲ್ ಓವರ್ ಇಂಡಿಯಾ ಓಡುತ್ತೆ ಕನ್ನಡದಲ್ಲಿ ಸಕ್ ಯಾವುದೇ ಏನು ತೆಲುಗು ತಗೊಳ್ಳಿ ಇಲ್ಲಿ ಕನ್ನಡದಲ್ಲಿ ಸಕ್ಸಸ್ ಸಿನಿಮಾಗಳು ಎಲ್ಲ ಕಡೆ ಸಕ್ಸಸ್ ಆಗುತ್ತೆ ಹಾಗೆ ನಮ್ಮ ಕನ್ನಡ ಜನ ಈ ನಡುವೆ ಯಾಕೋ ಕನ್ನಡ ಸಿನಿಮಾ ಓಡ್ತಿಲ್ಲ ಓಡ್ತಿಲ್ಲ ಅಂತಾರೆ ಏನು ಅವರಿಗೆ ಸಿನಿಮಾ ಒಳ್ಳೆ ಸಿನಿಮಾ ಬರ್ತಿಲ್ವೋ ಅಥವಾ ನೋಡ್ತಿಲ್ವೋ ನನಗಂತೂ ಗೊತ್ತಿಲ್ಲ ಕನ್ನಡ ಸಿನಿಮಾ ಯಾವ ಥೇಟ್ರ್ ನೋಡಿದ್ರೂ ಹೋಗ್ತಾ ಇಲ್ಲ ಎಲ್ಲ ಡಬ್ಬಿಂಗ್ ಸಿನ್ಮಾಗಳು ಇದ್ದಾವೆ ಡಬ್ಬಿಂಗ್ ಸಿನ್ಮಾಗಳು ಅವರೆಲ್ಲ ಏನು ಥೇಟ್ರ್ಗಳಿಗೆ ಏನು ಅವ್ರಿಗೆ ಬೇಕು ಯಾಕೆಂದರೆ ಕನ್ನಡ ಭಾಷೆಗೆ ಡಬ್ ಮಾಡಿ ಹಾಕ್ತಾರೆ ಅದು ಅದನ್ನ ಈಗ ಟಿ ವಿ ಏನಾಗುತ್ತೆ ರೈಟ್ಸ್ ಬೇಗ ಕೊಟ್ಬಿಡ್ತಾರೆ ಏನು ಅಲ್ಲಿ ಕಡಿಮೆ ಸಿಕ್ಬಿಡುತ್ತಲ್ಲ ಈಗ ದೊಡ್ಡ ದೊಡ್ಡ ಹೀರೋಗಳೆಲ್ಲ ಕಡಿಮೆ ರೇಟಿಗೆ ಡಬ್ಬಿಂಗ್ ಮಾಡಿಲ್ ತಂದುಬಿಟ್ಟು ಹಾಕ್ತಾರೆ ಬಟ್ ಏನೇ ಆದರೂ ಒರಿಜಿನಲ್ ಲ್ಯಾಂಗ್ವೇಜ್ ನೋಡೋದು ಫೀಲ್ ಸಿಗಲ್ಲ ನಾನು ಇವತ್ತಿಗೂ ಡಬ್ಬಿಂಗ್ ಮಾಡಿದ ತೆಲುಗು ಆಗಲಿ ತಮಿಳಾಗಲಿ ನೋಡಲ್ಲ ನಾನು ಅದು ಲ್ಯಾಂಗ್ವೇಜೇ ನೋಡ್ತೀನಿ ಡಬ್ಬಿಂಗ್ ಕನ್ನಡ ಲ್ಯಾಂಗ್ವೇಜ್ ನೋಡಲ್ಲ ನಾನು ಯಾಕೆಂದರೆ ಕನ್ನಡ ಇದು ಕನ್ನಡ ಲ್ಯಾಂಗ್ವೇಜ್ ಒರಿಜಿನಲ್ ಕನ್ನಡ ನೋಡಬೇಕು ಕನ್ನಡ ಬೆಳಿಬೇಕು ಅಂದರೆ ಕನ್ನಡ ನೋಡಬೇಕು ಅದಕ್ಕೆ ಯಾವುದೋ ಒಂದು ಸ್ಲಿಪ್ ಸಿಂಕ್ ಇರಲ್ಲ ಅದಕ್ಕೆ ನಮಗೆ ಸಿನಿಮಾ ನೋಡಿ ಫೀಲ್ ಆಗಲ್ಲ ಅದ್ರ ಬದಲು ಟಿ ವಿಯಾಗೆ ಕುತ್ಕೊಂಡು ನೋಡಿ ಎಲ್ಲ ಈಗ ಏನಕ್ಕೆ ಟಿ ವಿ ನೋಡ್ತಾ ಹೆಂಗೆ ಹಿಂಗೆ ನಾಳೆಲ್ಲ ಇವತ್ತೆಲ್ಲ ನಾಳೆ ಬರುತ್ತಲ್ಲ ಟಿವಿಯಲ್ಲಿ ನೋಡಬೇಡ ಅಂತಾರೆ ಅದಕ್ಕೆ ಸಿನಿಮಾಗಳನ್ನ ಜನ ತೇಟ್ರಿಗೆ ಬಂದು ನೋಡೋದನ್ನ ಅಭ್ಯಾಸ ಮಾಡಿ ಕನ್ನಡ ಸಿನಿಮಾನ ಕನ್ನಡ ತೇ ಕನ್ನಡ ತೇಟ್ರೇ ಬಂದು ನೋಡಬೇಕು ಅಂತ ಯಾವುದೇ ಕನ್ನಡ ಸಿನಿಮಾ ಆಗಿರ್ಬೋದು ತೇಟ್ರಿಗೆ ಬಂದು ನೋಡಿದ್ರೆ ನಮ್ಮಂಥರು ಇನ್ನೂ ಒಂದಷ್ಟು ಕ್ರಿಯೇಟಿವ್ ಆಗಿ ಕನ್ನಡ ಸಿನಿಮಾ ಒಳ್ಳೆ ತೆಗಿಬೋದು ಸಿನಿಮಾ ತೆಗ್ದಿಲ್ಲ ಸಿನಿಮಾ ಹೋಗ್ತಿಲ್ಲ ಅಂದರೆ ಪ್ರತಿ ಆಗುತ್ತೆ ಏನಕ್ಕೆ ಇಷ್ಟು ಖರ್ಚು ಮಾಡಬೇಕು ಪ್ರೊಡ್ಯೂಸರ್ ಈಗ ಮೂರು ಕೋಟಿ ಐದು ಕೋಟಿ ಖರ್ಚು ಮಾಡಿದ್ರೆ ರಿಟರ್ನ್ ಹೇಗೆ ಬರುತ್ತಂತ ಯೋಚನೆ ಮಾಡಬೇಕಲ್ಲ ಒಬ್ಬ ಡೈರೆಕ್ಟ್ರ್ ಹಾಗಾಗಿ ಕನ್ನಡ ಸಿನಿಮಾನ ಥಿಯೇಟ್ರ್ ಬಂದು ನೋಡಲಿ ಅನ್ನೋದೇ ನನ್ನ ಉದ್ದೇಶ ನೀವು ಮಾಡಿರುವಂತಹ ಅಷ್ಟು ಸಿನಿಮಾಗಳಲ್ಲಿ ನಿಮಗೆ ಮನಸ್ಸಿಗೆ ಹತ್ತಿರವಾಗಿರುವಂಥದ್ದು ಯಾವುದು ಜೊತೆಗೆ ಏನಾದರೂ ಆ ಒಂದು ಮೂಮೆಂಟ್ ಒಂದು ಇರುತ್ತಲ್ವ ಈ ಸಂದರ್ಭದಲ್ಲಿ ನಾನು ಕಷ್ಟಪಟ್ಟಿದ್ದೆ ಇದು ನನಗೆ ಬೇಕಿತ್ತು ಅದು ನನಗೆ ಸಿಕ್ಕಿದೆ ಪ್ರತಿಫಲ ಅನ್ನೋದಾದ್ರೆ ಅದರಲ್ಲಿ ನನಗೆ ಕಷ್ಟಪಟ್ಟು ನನಗೆ ಸಿಕ್ಕಿದ್ದು ಫ್ರೆಂಡ್ಸ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಮಾಡಲಿಕ್ಕೆ ಮನಸ್ಸು ಒಪ್ಪಿರಲಿಲ್ಲ ಆವಾಗ ಯಾಕೆ ಈ ಹೊಸ ಹುಡುಗರ್ನಲ್ಲಿ ಹಾಕ್ಕೊಂಡು ಹೆಂಗೆ ಸಿನಿಮಾ ಜನ ನೋಡ್ತಾರೋ ಇಲ್ವೋ ಅನ್ನೋ ಭಯ ಇತ್ತು ಅದಕ್ಕೆ ನಾನು ರಿಲೀಸ್ ಹಾಕೋ ಮುಂಚೆನೇ ಒಂದು ಎರಡು ಸಿನಿಮಾ ಅಸೋಸಿಯೇಟಾಗಿ ಒಪ್ಕೊಬಿಟ್ಟಿದೆ ಬಲರಾಮ ಮತ್ತು ವಾಲಿ ಸಿನ್ಮಾ ಕೆಲಸ ಮಾಡಿದೆ ನಾನು ಅಸೋಸಿಯೇಟಿಗೆ ಮಾಡ್ತಿದ್ದೆ ರಿಲೀಸ್ ಯಾಕೆ ಮುಂಚೆ ಅಕಸ್ಮಾತ್ ಅದೇನು ಅಟ್ರೋಫ್ಲಾಪ್ ಆದರೆ ಹಂಗೆ ಅಸೋಸಿಯೇಟ್ ಆಗಿ ಕಂಟಿನ್ಯೂ ಆಗೋಣ ಅಂತ ಅದು ನನ್ನ ಅದೃಷ್ಟಕ್ಕೂ ಸೂಪರ್ ಡೂಪರ್ ಆಗೋಯ್ತು ಆ ಮೇಲೆ ಸಿನ್ಮಾನ ಆದಮೇಲೆ ನಾನು ಒಂದು ಬೈ ಒಂದು ಆಮೇಲೆ ದೇವ್ರ ಒಂದು ಕೊಟ್ಟರೆ ಆಗೋಯ್ತು ಆಮೇಲೆ ಚೆಲ್ಲಾಟ ಮಾಡಿದೆ ಕೃಷ್ಣ ಜಾಲಿ ಜಾಲಿಡೇಸು ಹೀಗೆ ಕಂಟಿನ್ಯೂ ಪೊರ್ಕಿ ಆಮೇಲೆ ನಂದು ಹಿಟ್ ನಂದು ಆ್ಯಕ್ಚುಲಿ ಮಾಡಿದ್ರಲ್ಲೆಲ್ಲ ಸಕ್ಸಸ್ ಜಾಸ್ತಿ ಇದೆ ಒಂದೆರಡು ಮೂರು ಸಿನಿಮಾ ಬಿಟ್ಟರೆ ಒಂದು ಸಾಗರ್ ಕೂಡ ಸೂಪರಾಗಿ ಹೋಯಿತು ನಂದು ಸಿನ್ಮಾ ಹಾಗಾಗಿ ನನಗೆ ಸಿನಿಮಾ ಚೆನ್ನಾಗಿದ್ದರೆ ಜನ ನೋಡ್ತಾರೆ ಅನ್ನೋ ನಂಬಿಕೆ ಇದೆ ಈಗ ನಾನು ನನಗೊಂದೇ ಒಂದು ನಂಬಿಕೆ ಕನ್ನಡ ಸಿನಿಮಾ ಯಾಕೆ ನೋಡಲ್ಲ ಜನ ಚೆನ್ನಾಗಿದ್ದರೂ ನೋಡ್ತಾರೆ ಒಳ್ಳೆ ಸಿನಿಮಾ ತೆಗೆದ್ರೆ ಯಾಕೆ ನೋಡೋಲ್ಲ ಅನ್ನೋದೊಂದು ನನ್ನ ಮನಸ್ಸಲ್ಲಿದೆ ಹಾಗಾಗಿ ಜಂಬು ಸರ್ಕಸ್ ಸಿನಿಮಾನ ಜನ ನೋಡ್ತಾರೆ ಅನ್ನೋ ನಂಬಿಕೆ ಯಾಕೆಂದರೆ ಒಂದು ಜನಗಳಿಗೆ ಬೋರ್ ಅಂತೂ ಇಲ್ಲ ದೊಡ್ಡದು ಅದ್ಭುತ ಕಥೆ ಅಂತ ಹೇಳಲ್ಲ ನೋಡೋದರಿಗೆ ಬೋರ್ ಆಗಲ್ಲ ಅನ್ನೋ ಒಂದು ನಂಬಿಕೆ ನನಗಿದೆ ನಿಮ್ಮ ಹಾಗೂ ಗಣೇಶ್ ಅವರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ಸರ್ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ದರ್ಶನ್ ಅವರ ಒಂದು ಕಾಂಬಿನೇಷನ್ ಸಹ ಮೂರು ಸಿನಿಮಾ ಈಗಾಗಲೇ ಮಾಡಿರೋ ಅಂಥದ್ದು ಅದು ಸಹ ಥೇಟರಲ್ಲಿ ಧೂಳು ಇಟ್ಟಿಸಿರೋ ಅಂಥದ್ದು ಸೊ ಆ ಒಂದು ಮಿಲ್ಕ್ ಹಾಕೋದಾದರೆ ಅವರು ಇಬ್ಬರ ಜೊತೆಗೆ ಜರ್ನಿ ಯಾವುದು ಗಣೇಶ್ ಅವ್ರದ ಗಣೇಶ್ ಆ್ಯಕ್ಚುಲಿ ಅದ್ಭುತ ಕಲಾವಿದ ಆ್ಯಕ್ಚುಲಿ ನನ್ನ ನಾನು ಚಲ್ಲಾಟ ಮಾಡೋಕ್ಕೂ ಮುಂಚೆ ಗೇಮ್ ಫಾರ್ ಲೋ ಅಂತೇಳಿ ಒಂದು ಸಿನಿಮಾ ಮಾಡಿದ್ದೆ ಮೀನಾ ಕೆ ಶಿವರಾಮ ಅದರಲ್ಲಿ ಶಿವರಾಮನ ಫ್ರೆಂಡ್ ಆಗಿ ನಾಲ್ಕು ಜನದಲ್ಲಿ ಗಣೇಶನು ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ಅವಾಗಲೇ ತುಂಬ ಅದ್ಭುತವಾಗಿ ಕ್ಯಾರೆ ಆ್ಯಕ್ಟ್ ಮಾಡೋರು ಅವರು ಅದಕ್ಕಿಂತ ಮೊದಲು ಸಪೋರ್ಟ್ ಕ್ಯಾರೆಕ್ಟ್ರೆಲ್ಲ ಮಾಡ್ಕೊಂಡಿದ್ರಲ್ಲ ಕಾಮಿಡಿ ಯಾವುದೋದು ಕಾಮಿಡಿ ಟೈಮ್ ಅದೆಲ್ಲ ವರ್ಕ್ ಮಾಡ್ತಾ ಇರುವಾಗ ಇದರಲ್ಲಿ ಗಣೇಶಿಗೆ ನಾನು ಎಲ್ಲ ಡೈಲಾಗ್ ಕಟ್ ಮಾಡಿ ಗಣೇಶ್ ಇದ್ದೆ ಅವಾಗ ಅದರಲ್ಲಿ ನಾಗಶೇಖರ್ ಇದ್ದರು ಸುರೇಶ್ ಅಂತ ಇದ್ದರು ಅವರೆಲ್ಲ ಕಟ್ ಮಾಡಿ ಇವರಿಗೆ ಗಣೇಶ್ ಕೊಡ್ತಿದ್ದೆ ಯಾಕಂದರೆ ಇವ್ನು ಪರ್ಫಾರ್ಮ್ ಚೆನ್ನಾಗಿ ಮಾಡೋನು ಅಂತ ಆಮೇಲೆ ನಂದು ಒಂದು ಒಡನಾಟ ಹಾಗೇ ಇತ್ತು ನೆಕ್ಸ್ಟು ದಿನ ಸಂಜೆ ಹೊತ್ತು ಅಥವಾ ಬೆಳಗ್ಗೆ ಮನೆಗೆ ಬರೋದು ನಾವು ಕಾಮಿಟೈಮ್ ಮುಗಿಸ್ಕೊಂಡು ನಮ್ಮ ಮನೆಗೆ ಬರೋದು ಮಾತಾಡೋದು ಒಂದು ಸಿನಿಮಾ ಮಾಡೋಣ ಯಾವುದಾದ್ರು ಮಾಡೋಣ ಹೀಗೆ ಅಂತ ಅವಾಗ ಒಂದು ಚೆಲ್ಲಾಟ ಕಾನ್ಸೆಪ್ಟು ಹುಟ್ಟಿಕೊಳ್ತೀನಿ ಮಾಡೋಣ ಅಂತ ನಮ್ಮ ಮಂಗ್ಳೂರು ಕಡೆಯವರೇ ಪ್ರೊಡ್ಯೂಸರ್ ಜಗದೀಶ್ ಕೋಟೆ ಅಂತ ಸಿಕ್ಕಿದ್ರು ಸರಿ ಅಂತೇಳಿ ಆ ಸಿನಿಮಾ ಮಾಡೋದಕ್ಕೆ ಅವರು ಒಪ್ಪಿಕೊಂಡ್ರು ಅವ್ನು ಗಣೇಶನ್ ಕಂಡ್ರೆ ತುಂಬ ಅವರಿಗೆ ಇಷ್ಟ ಕಾಮ್ಯುನಿ ಟೈಮೆಲ್ಲ ನೋಡಿ ತುಂಬ ಇದೆ ಯಾಕಂದ್ರೆ ಮಾಡೋಣ ಹಂಗೆ ಹೀಗೆ ಅಂದರು ಅದರಲ್ಲೂ ಬೇಜಾನು ಅಡತಾಣಿಗಳೆಲ್ಲ ಬಂತು ಅವಾಗ ಏ ಗಣೇಶನ ಯಾಕೆ ಹಾಕ್ಕೊಡ್ತೀರಾ ಯಾವ ಸಿನಿಮಾ ಯಾವ ಟಿ ವಿ ಹುಡುಗನ ಹಾಕೊಂಡ್ರೆ ಏನು ಬರುತ್ತೆ ಹಾಗೆ ಹೀಗೆ ಅಂತ ಒಂದಷ್ಟು ಎದುರಿಸ್ರು ಆಮೇಲೆ ಅವರು ಜಗದೀಶ್ ಕೋಟಿ ಒಂದು ಕೆಲಸ ಮಾಡೋಣ ಈಗ ಗಣೇಶನ್ ಡ್ರಾಪ್ ಮಾಡಿಬಿಟ್ಟು ಬೇರೆ ಯಾರನ್ನ ಹಾಕೊಂಡು ಮಾಡೋಣ ಈಗ ನೆಕ್ಸ್ಟ್ ನೋಡೋಣ ನಾನು ಹೇಳಿದೆ ಮಾ ಸರ್ ಯಾರನ್ನ ಹಾಕ್ಕೊಂಡರು ಅಷ್ಟೇ ಅದು ಹಾಕೊಂಡ್ರೆ ಹತ್ತು ಕೋಟಿ ಖರ್ಚಾಗುತ್ತೆ ಇದು ಕೊಟ್ಟರೆ ಒಂದೂವರೆ ಕೋಟಿ ಒಳಗೆ ಮುಗಿದೋಗುತ್ತೆ ಸಿನಿಮಾ ಲಾಸ್ಟ್ ಲಾಸೇ ಯಾವುದಾದರೂ ಒಂದೇ ಆಮೇಲೆ ಏ ಹೋಯ್ತು ಬಿಡಿ ಹಂಗಾದ್ರು ಮಾಡಿಬಿಡಿ ಅಂದರು ಬಟ್ ಅದು ಗಣೇಶನ ಸ್ಟಾರ್ ಲೆವೆಲಿ ತೊಗೊಂಡೋಗಿ ನಿಲ್ಲಿಸ್ತು ಫಸ್ಟು ಹಾಕಿದ ಕಡೆ ಎಲ್ಲ ಫಸ್ಟು ಸ್ವಲ್ಪ ಮೂರು ದಿವಸ ಕಲೆಕ್ಷನ್ ಇರಲಿಲ್ಲ ನಮಗೆ ಆಮೇಲೆ ಆಮೇಲೆ ಎಲ್ಲ ಕಡೆ ತಿಪ್ಟೂರಲ್ಲೇ ಪಾಪ ನಮ್ಮ ಮೋಹನ್ ಅಂತದ ಇದು ಕೆ ಸಿ ಎನ್ ಮೋಹನ್ ಅವ್ರು ನಮ್ಮ ಥಿಯೇಟ್ರಲ್ಲಿ ಯಾ ಇದು ಹಿಸ್ಟ್ರಿಲೇ ಇರಲ್ಲ ಇಷ್ಟು ಕಲೆಕ್ಷನ್ ಬಂದಿದ್ದು ಅಂತಿದ್ರು ಅಲ್ಲೇ ಹಂಡ್ರೆಡ್ ಡೇಸ್ ಮಾಡಿದ್ರು ತಿಪ್ಟೂರು ಲಕ್ಷ್ಮೀಲಿ ಅದು ಹಾಕಿದ ಕಡೆ ಎಲ್ಲ ಸೂಪರ್ ಡೂಪರ್ ಹಿಟ್ ಆಗೋಯ್ತು ಅದು ಆಮೇಲೆ ಅವರು ಮುಂಗಾರು ಮಳೆ ಮಾಡಿದ್ರು ಗೋಲ್ಡನ್ ಸ್ಟಾರ್ ಆದರು ಆಮೇಲೆ ಬರೀ ಅವ್ರನ್ನ ಹಿಂದ್ತಿರುಗಿದೆ ಇಲ್ಲ ಆಮೇಲೆ ಮತ್ತೆ ನಂದು ಮೂರನೇ ಸಿನಿಮಾ ಅದು ಹುಡುಗಾಟ ಆದಮೇಲೆ ಮತ್ತೆ ನಾನು ಕೃಷ್ಣ ಮಾಡಿದೆ ಅದು ಸೂಪರ್ ಡೂಪರ್ ಹಿಟ್ಟಾಯಿತು ಅದಾದಮೇಲೆ ಮೂರನೇ ಕಾಂಬಿನೇಷನ್ನು ಮಾಡೋಣ ಅಂತೇಳಿ ಬುಗ್ರಿ ಅಂತಂದು ಮಾಡಿದೆ ಪಿಕ್ಚರ್ ಚೆನ್ನಾಗಿತ್ತು ಆ್ಯಕ್ಚುಲಿ ಒಳ್ಳೆ ರಿಪೋರ್ಟ್ ಇತ್ತು ಉಪ್ಪಿಟ್ಟು ಆಪೋಸಿಷನ್ ಬಂದು ರಿಲೀಸ್ ಆಯಿತು ಸ್ವಲ್ಪ ಏಟ್ ಬಿತ್ತು ನಮ್ಮ ಕೈಯಿಂದ ಸ್ವಲ್ಪ ದುಡ್ಡು ಹೋಯ್ತು ನಾನೇ ಓವನ್ ಪ್ರೊಡ್ಯೂಸ್ ಮಾಡಿ ಸ್ವಲ್ಪ ಕಳ್ಕೊಬಿಟ್ಟೆ ಅದು ನಾನು ನನ್ನ ಫ್ರೆಂಡು ಗೋಪಾಲ್ ಸೇರಿ ಮಾಡಿದ್ರು ಅದು ಕಳ್ಕೊಂಡೆ ಅಷ್ಟೇ ಮಾಡಬೇಕು ನನ್ನ ಗಣೇಶ್ ಮಾಡಬೇಕು ಒಳ್ಳೆ ಸಬ್ಜೆಕ್ಟ್ ಇಟ್ಟು ಮಾಡಬೇಕು ಅಂತ ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ದೂರದಲ್ಲಿ ಇದ್ದೀನಿ ಯಾವುದೂ ಸಿನಿಮಾನ ಮಾಡ್ತಾ ಇಲ್ಲ ಮಾಡಿದ್ರೆ ಏನಾದರೂ ಏನು ಗೊತ್ತು ಮಾಡಿದ್ರೆ ಸಿನಿಮಾ ನಿಲ್ಲಬೇಕು ಸುಮ್ಮ ಸುಮ್ಮನೆ ಏನೋ ನಮ್ಮ ಇದಕ್ಕೋಸ್ಕರ ದುಡ್ಡು ಮಾಡೋಕ್ಕೆ ಏನೋ ಕೆಲಸ ಇಲ್ಲ ಅಂತ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಸಿನಿಮಾ ಅಂತ ಮಾಡಿದ್ರೆ ಏನಾದರೂ ಜನಗಳಿಗೆ ಅದರಲ್ಲಿ ಏನಾದರೂ ಒಂದು ಏಯ್ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಏಯ್ ನೋಡ್ಬೋದು ಅನ್ನೋ ಅಟ್ಲೀಸ್ಟ್ ನೋಡ್ಬೋದು ಅಂತನಾದ್ರೂ ಹೇಳಬೇಕು ಯಾವುದೋ ಕೆಟ್ಟ ಸಿನಿಮಾ ಮಾಡಿದ್ದಾರೆ ಅನ್ನೋಕ್ಕೆ ಏನಕ್ಕೆ ನಾವು ಕಷ್ಟಪಡಬೇಕು ಅನಿಸುತ್ತೆ ಚೆಲ್ಲಾಟ ಸಿನಿಮಾ ಹೊತ್ತಲ್ಲಿ ಗಣೇಶ್ ಅವ್ರಿಗೆ ನೀವು ಕೊಟ್ಟಂತಹ ಸಂಭಾವನೆ ಎಷ್ಟಿತ್ತು ಸರ್ ಸಂಭವನೆ ಅಂತ ಏನಿಲ್ಲ ಅವರಿಗೆ ಅದು ಸಂಭವನೆ ಪ್ರೊಡ್ಯೂಸರ್ ಏನೋ ಸ್ವಲ್ಪ ಫ್ರೆಂಡ್ಲಿಯಾಗಿ ಏನೋ ಸ್ವಲ್ಪ ಕೊಟ್ಟಿರ್ಬೋದು ಅಷ್ಟೇ ಸಂಭ ಸಿನಿಮಾದಲ್ಲಿ ಯಾರಿಗೂ ಅಂಥ ದೊಡ್ಡ 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 ಆರ್ಟಿಸ್ಟ್ ದೇವರಾಜರು ರಂಗಣಗೂ ಇದುವರಿಗೆಲ್ಲ ಕೊಟ್ಟಿದ್ದೀವಿ ಗಣೇಶ್ಗೇನು ಅಂಥ ಸಂಭವನೆ ಅಂತ ಏನಿಲ್ಲ ಫ್ರೆಂಡ್ಲಿಯಾಗಿ ಏನೋ ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಅಷ್ಟೇ ನಿಮ್ಮ ಈ ಒಂದು ಇಪ್ಪತ್ತೆರಡು ವರ್ಷದ ಜರ್ನಿಯಲ್ಲಿ ನಿಮಗೆ ಬೆಸ್ಟ್ ಆ್ಯಕ್ಟರ್ ಅನಿಸಿದ್ದು ಯಾರು ನನಗೆ ಆ್ಯಕ್ಚುಲಿ ಪಾಪ ಪ್ರತಿಯೊಬ್ಬರು ಕಲಾವಿದರು ಒಳ್ಳೆ ಆರ್ಟಿಸ್ಟೇ ಯಾರನ್ನೂ ಬಿಟ್ಟು ಬರಲ್ಲ ಯಾಕೆಂದರೆ ಅವರವರು ಅವ್ರವ್ರ ಬಾ ಈಗ ನನ್ನ ಮುಖ ಒಂಥರ ಇದೆ ನಿಮ್ಮ ಮುಖ ಒಂಥರ ಇದೆ ಅವರು ಅವರ ಮುಖಕ್ಕೆ ತಕ್ಕಂಥವ್ರು ಆ್ಯಕ್ಟ್ ಮಾಡ್ತಾರೆ ಬಟ್ ಗಣೇಶ್ ಬೆಸ್ಟ್ ಆರ್ಟಿಸ್ಟು ಆ್ಯಕ್ಚುಲಿ ಗಣೇಶ್ ಬ ಯಾವುದೇ ಪಾತ್ರ ಕೊಡಿ ಚೆನ್ನಾಗಿ ಮಾಡ್ತಾನೆ ಅವನು ಒಳ್ಳೆ ಪರ್ಫಾಮ್ ಮಾಡ್ತಾನೆ ನನಗೆ ಈಗಲೂ ಇಷ್ಟ ಅವ್ನು ಆ್ಯಕ್ಟಿಂಗು ಅವ್ನು ನನಗೆ ನಿಜವಾಗ ಅವನು ಕಲೆ ಸೆಂಟಿಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ ಅವನು ಮನುಷ್ಯ ಆಮೇಲೆ ಈಗ ದರ್ಶನ್ ಅವ್ರು ಬಿಡಿ ದರ್ಶನ್ ಅವರು ಮಾಸು ಮಾಡ್ತಾರೆ ಅವರು ಸೆಂಟಿಮೆಂಟ್ಸು ಕಾಮಿಡಿ ಮಾಡಿದ್ರೆ ನಂಬರ್ ಒನ್ ಕಾಮಿಡಿ ಆರ್ಟಿಸ್ಟ್ ಗೊತ್ತಾ ದರ್ಶನು ದರ್ಶನ್ ನೋಡಿ ನಿಮ್ಮ ಬುಲ್ಬುಲಲ್ಲಿ ಆಲ್ಮೋಸ್ಟ್ ಕಾಮಿಡಿ ಮಾಡಿಸಿದ್ವಿ ಫುಲ್ಲು ಕಾಮಿಡಿನೇ ಅವರು ಅದರಲ್ಲಿ ಎಂಡಲ್ಲಿ ಮಾತ್ರ ಒಂದು ಮಾಸ್ ಮಾಸ್ತು ಕಾಮ್ ಪೈಟ್ ಒಳಗೆ ಕೂಡ ಕಾಮಿಡಿ ಮಾಡಿಸಿದ್ವಿ ದರ್ಶನ್ ಒಳಗೆ ಆ್ಯಕ್ಚುಲಿ ಗುಡ್ ಪರ್ಫಾಮರ್ ಇದು ಇದು ಕಾಮಿಡೀಲಿ ಚೆನ್ನಾಗಿ ಮಾಡ್ತಾರೆ ಅವರು ಒಂದು ತಿಂಗಳ ಮುಂಚೆನೇ ನಾವು ಸಿಕ್ಕಿ ಮಾತಾಡಬೇಕಿತ್ತು ಸರ್ ದರ್ಶನ್ ಅವ್ರ ಬಗ್ಗೆ ಆದರೆ ನೀವೇನೋ ಭೇಟಿ ಆಗಬೇಕಿತ್ತು ಸಾಧ್ಯತೆ ಇನ್ನೂ ಆಗಿಲ್ಲ ಅನಿಸುತ್ತೆ ಯಾವಾಗ ಭೇಟಿ ಆಗ್ತಿರ ದರ್ಶನ್ ಅವ್ರನ್ನ ಗೊತ್ತಿಲ್ಲ ಗೊಂದು ನೋಡಬೇಕು ಮೇಡಮ್ ಇನ್ನು ನೋಡೋದು ಸರಿ ಈಗ ನೋಡಬೇಕು ಮಧ್ಯದಲ್ಲಿ ಹೋಗಿ ನೋಡೋ ಅವಕಾಶ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಹೋಗಿ ಒಂದ್ಸರಿ ಮೀಟ್ ಮಾಡಿ ಮಾತಾಡ್ಸಿ ಬರಬೇಕು ಅಂತ ಇದೆ ಅಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ನೋಡೋದು ಅಂತ ನೋಡಿದ್ರೆ ಮೂರು ಸಿನಿಮಾಗಳನ್ನು ಮಾಡಿರೋದ್ರಿಂದ ನಾನು ಈ ಪ್ರಶ್ನೆ ಖಂಡಿತವಾಗ್ಲೂ ಕೇಳಲೇಬೇಕು ನಿಮಗೆ ಯಾಕಂದರೆ ಹಲವು ಕಲಾವಿದರು ಈಗಾಗಲೇ ದರ್ಶನ್ ಸರ್ ಅವರ ಬಗ್ಗೆ ಪರನೂ ಮಾತಾಡಿದ್ದಾರೆ ಕೆಲವರು ಸರಿನೋ ತಪ್ಪೋ ನಮಗೆ ಗೊತ್ತಿಲ್ಲ ನೋಡೋಣ ಅನ್ನುವಂಥದ್ದು ಒಂದು ಡಿಸಿಷನ್ ಅವರಲ್ಲಿ ಹೇಳಿರೋ ಅಂಥದ್ದು ನಿಮ್ಮ ಪ್ರಕಾರ ನೀವು ಕಾಣುತ್ತೆ ದರ್ಶನ್ ಅವರ ಹೇಗೆ ದರ್ಶನ್ ಅಂದರೆ ನಿಮಗೆ ನೆನಪಾಗುತ್ತೆ ದರ್ಶನ್ ಅಂದರೆ ಒಳ್ಳೆ ಒಬ್ಬ ನನಗೆ ನೆನಪಾಗೋದು ಒಳ್ಳೆಯ ವ್ಯಕ್ತಿ ತುಂಬ ಒಂದು ಫ್ರೆಂಡ್ಲಿ ಮ್ಯಾನ್ ಆಮೇಲೆ ತುಂಬ ಕಷ್ಟ ಸುಖ ಯಾರು ತುಂಬ ಕಷ್ಟದಲ್ಲಿದ್ದಾರೆ ಅದ್ರ ಅವ್ರ ಬಗ್ಗೆ ಅಯ್ಯೋ ಅನ್ನೋವಂಥ ವ್ಯಕ್ತಿ ಇದು ನನಗೆ ಗೊತ್ತಿದ್ದಂಗೆ ತುಂಬ ಜನ ನನ್ನ ಕಣ್ಣಿದ್ರೆ ಎಷ್ಟೋ ಜನ ಕುಣ್ರು ಕುರ್ಡ್ರು ಯಾರೇ ಬಂದರೂ ಮನೆಗೆ ಅವ್ರಿಗೆ ದುಡ್ಡು ಕೊಟ್ಟು ಊಟ ಕೊಟ್ಟು ಕಳಿಸುವಂಥ ವ್ಯಕ್ತಿ ಹಾಗಾಗಿ ನಾನು ಅವ್ರ ಬಗ್ಗೆ ಯಾವುದೋ ಒಂದು ಇದನ್ನ ಯಾರೋ ಹೇಳಿದ್ರು ಕೂಡ ನಿಮ್ಮ ಟಿ ವಿಗಳಲ್ಲಿ ಅದು ಎಲ್ಲ ಬರ್ತಲ್ಲದೆಲ್ಲ ನಂಗೆ ನಂಬಿಕೆನೇ ನಂಬಿಕೆಯೇ ಬರ್ತಾಯಿಲ್ಲ ನಂಗೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಆ ಥರ ಹೇಳ್ತಾಯಿದ್ರೆ ಅದು ನಂಬೋಕೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಹಾಗಾಗಿ ನಾನು ಅವ್ರ ಬಗ್ಗೆ ಅದ್ರ ಬಗ್ಗೆ ನಾನು ಯಾವುದು ಯಾಕೆಂದರೆ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಅದು ಯಾವ ಥರ ಏನು ಅಂತ ಗೊತ್ತಿಲ್ದಿರೋದ್ರಿಂದ ನಿಮಗೆ ಎಷ್ಟು ಗೊತ್ತೋ ಅಷ್ಟೇ ನನಗೂ ಗೊತ್ತಿರೋದು ಹಾಗಾಗಿ ಅದ್ರ ಬಗ್ಗೆ ನಾನು ಏನು ಮಾತಾಡ್ಲಿಕ್ಕೆ ಆಗಲ್ಲ ಆ ಸಿನಿಮಾ ಸೆಟ್ಟಲ್ಲಿ ಹೇಗಿರ್ತಿದ್ರು ಅಂದರೆ ಇವಾಗ ಕೆಲವರು ಹೇಳಿರೋ ಪ್ರಕಾರ ಕೆಲವೊಂದು ಪ್ರೊಡ್ಯೂಸರ್ ಅವ್ರ ಜೊತೆ ವರ್ಕ್ ಮಾಡಿರೋ ಅಂಥವ್ರು ಸ್ವಲ್ಪ ಮುಂಗೋಪಿಯಾಗಿದ್ದರು ಅವರು ಅಂದರೆ ಮದ್ಯಪಾನ ಮಾಡ್ತಿದ್ರು ಇದರಿಂದ ಅವರು ಏನೋ ನೆಗೆಟಿವ್ ಆಯಿತು ಜೊತೆಗೆ ಸಹವಾಸ ದೋಷ ಇತ್ತು ಅನ್ನೋವಂಥದ್ದು ಬಟ್ಟು ಇಲ್ಲ ಆ ಥರ ಈಗ ಅವರು ಏನು ತುಂಬ ಏನು ನಾನು ತುಂಬ ಜನ ಅವ್ರ ಪಾರ್ಟಿಗಳಲ್ಲೆಲ್ಲ ನಾನು ಅಟೆಂಡ್ ಆಗಿದ್ದೀನಿ ಅಷ್ಟೆಲ್ಲ ಕುಡಿಯೋದೇ ಇಲ್ಲ ಬಟ್ ಏನೋ ಗೊತ್ತಿಲ್ಲ ಈ ನಡುವೆ ನಾನು ಅಷ್ಟೊಂದು ಕುಡಿತಿದ್ರು ಹಿಡಿತಿದ್ರು ಅಂತ ನನ್ನತ್ರ ನೋಡಿಲ್ಲ ಯಾವತ್ತೂ ಕುಡಿದ್ಬಿಟ್ಟು ಅವರು ನನ್ನ ಎದುರುಗಡೆ ಮಾತಾಡಿ ನಾನಂತೂ ನೋಡಿಲ್ಲ ಯಾಕಂದರೆ ನಾವು ತುಂಬ ಪ ಅವರು ಈಗ ನಮ್ಮ ಬುಲ್ಬುಲಿಂದ ಎಲ್ಲ ಪಾರ್ಟಿಗಳು ಅಟೆಂಡ್ ಮಾಡ್ಕೊ ಬಂದಿದ್ದೀನಿ ಅವರು ಅವ್ರು ವೆಡ್ಡಿಂಗ್ ಡೇ ಮಾಡಿದ್ವಿ ಪ್ರತಿಯೊಂದು ಪ್ರತಿಯೊಂದ್ಸರಿನೂ ಮೀಟ್ ಮಾಡ್ತಾಯಿದ್ದೆ ಅವಾಗ ಏನೂ ಇಲ್ಲ ಬಟ್ ಕೆಲವರು ಹೇಳ್ಬೋದೇ ನನಗೆ ಗೊತ್ತಿಲ್ಲ ನನಗೆ ನಮಗನ್ಗೂ ನನಗಂತೂ ಆ ಅನುಭವ ಇಲ್ಲ ಅವರು ಆ್ಯಕ್ಚುಲಿ ಅವರು ಪಾರ್ಟಿಗಿಟ್ಟಿಲ್ಲೆಲ್ಲ ಖುಷಿಯಾಗಿರ್ತಾರೆ ಎಲ್ಲರ ಜೊತೆಲೂ ಹೋಗ್ತಾರೆ ಅಲ್ಲೂ ಬಿಡ್ತಾರೆ ಎಲ್ಲರು ಅವರು ಎಲ್ಲ ಥರ ಏನೋ ಒಂದು ನಾನು ಸೂಪರ್ ಸ್ಟಾರು ನಾನು ದೊಡ್ಡ ಚಾಲೆಂಜ್ ಸ್ಟಾರು ಅಂತ ಎಲ್ಲೂ ಕೂತಿದ್ದೆ ನಾನು ನೋಡಿಲ್ಲ ಅವರು ಅವರೆಲ್ಲ ಒಂದು ಪಕ್ಕ ಅಲ್ಲಿ ಯಾರಾದ್ರು ಕೆಲಸ ಮಾಡೋರು ಇದ್ದರು ಅವ್ರ ಜೊತೆಲೂ ಕೂತ್ಕೊಂಡು ಮಾತಾಡಿಸಿ ಅವ್ರಿಗೂ ಕೂಡಿಸ್ಬಿಟ್ಟು ಬರ್ತಾರೆ ಜಾಲಿಯಾಗಿರ್ತಾರಪ್ಪ ಅವ್ರು ಯಾಕೆ ಈ ಥರಲ್ಲ ಈಗ ಮಾತಾಡ್ತಾರ ನನಗಂತೂ ಗೊತ್ತಾಗಿಲ್ಲ ಅವರು ಅವರು ಕುಡ್ದಾಗ ಮುಂಗೋಪಿ ಆ ಮುಂಗ ಗೋಪಿ ಅಂತ ಕೆಲವರು ಹೇಳ್ತಾರೆ ನನಗೇನು ಆ ಥರ ಅನುಭವ ಬಂದಿಲ್ಲ ನನ್ನ ಹತ್ರ ಯಾವತ್ತೂ ಆ ಥರ ನಡ್ಕೊಂಡಿಲ್ಲ ನಾನು ಮೂರು ಸಿನಿಮಾ ಮಾಡಿದ್ರು ನಾವು ಜಾಲ್ ಜಾಲಿಯಾಗಿ ವರ್ಕ್ ಮಾಡಿದ್ದೀವಿ ನಾನೆಲ್ಲ ಹೊಸಬ್ರನ್ನೇ ಹೀರೋಯಿನ್ ಹಾಕ್ಕೊಂಡು ಮಾಡಿದ್ದೀವಿ ಒಂದು ಪ್ರಣೀತನ್ ಕೂಡ ಅವ್ರ ಮುಖನೇ ನೋಡಿರಲಿಲ್ಲ ನಿಮ್ಗೆ ಹೋಗಿನ ಗುರುಗಳೇ ಹಾಕ್ಕೊಳ್ಳಿ ಅಷ್ಟೇ ಕೇಳಿದ್ದು ಹಾಗಾಗಿ ಜಾಲಿಯಾಗಿ ಅವ್ರು ಆ ಥರ ಮಾಡ್ತಾರೆ ನಂಗೆ ಇವಾಗೂ ನಂಬೋಕ್ಕಾಗ್ತಿಲ್ಲ ನಂಗೆ ಡೈಜೆಷನ್ ಆಗ್ತಿಲ್ಲ ಅವ್ರು ಆ ಥರ ಅಂದ್ರೆ ನನಗೆ ಶಾಕ್ ಆ್ಯಕ್ಚುಲಿ ನಾನು ಟಿ ವಿ ನೋಡೋದು ಕೂಡ ನಾನು ಫಸ್ಟ್ ಟಿವಿಲೇ ನೋಡಿದ್ದು ನೋಡ್ಬಿಟ್ಟು ನಂಗೆ ಶಾಕ್ ಆಗ್ಬಿಟ್ಟು ಏನು ಈ ಥರ ಬರ್ತಾ ಇದೆಯಲ್ಲ ಅಂತ ನಾನು ಇದು ಸುಳ್ಳು ಇರ್ಬೋದು ಇದೆಲ್ಲ ನಿಜ ಅಲ್ಲ ಯಾರೋ ಸುಮ್ಮನೆ ಹಾಕಿದ್ದಾರೆ ಏನೋ ಮಾಡಿದ್ದಾರೆ ಅಂದ್ಕೊಂಡೆ ನೋಡಿದ್ರೆ ಇದು ದೊಡ್ಡದಾಗಿ ಇತ್ತು ಕತೆ ದರ್ಶನ್ ಅವರು ಇಂಥ ವ್ಯಕ್ತಿಗಳಿಂದ ದೂರ ಇರ್ತಾರೆ ದೂರ ಇಟ್ಬಿಡ್ತಾರೆ ಬೇಡವೇ ಬೇಡಪ್ಪ ಇವ್ರ ಸಾಹಸ ಅನ್ನೋದಾದರೆ ಯಾವ ರೀತಿ ಗುಣ ಇರುತ್ತೆ ಆ ವ್ಯಕ್ತಿಗಳಲ್ಲಿ ದೂರ ಇಡ್ತಾರೆ ಅಂದರೆ ಅವ್ರು ದೂರ ಇಡೋ ಅಂದರೆ ಅವ್ರಿಗೆ ಇಷ್ಟ ಆಗದೆ ಇದ್ದರೆ ಅವ್ರೀಗ ಈಗ ಈಗ ದರ್ಶನ್ ಸರ್ಗೆ ಯಾರಿಗೂ ಇಷ್ಟ ಆಗೋಲ್ಲ ಅವನು ಇವ್ರಿಗೆ ಆಪೋಸಿಟ್ ಆಗಿದ್ದರೆ ಹೇಳಿದ ಮಾತು ಕೇಳದೇ ಇದ್ದರೆ ಆಮೇಲೆ ಈಗ ಹಾ ಅವ್ರಿಗೆ ಏನು ದರ್ಶನ ಅವರಿಗೆ ಅವ್ರ ಸಮನಾಗಿರಬೇಕು ತುಂಬ ದುರಹಂಕಾರಿ ಅಹಂಕಾರಿ ಅಹಂಕಾರಿಯಾದ ಅವ್ರ ಜೊತೆ ದೂರ ಅವರು ಅಂಥವ್ರ ಜೊತೆ ಸೇರಲ್ಲ ದೋ ಯಾರೋ ದೊಡ್ಡ ನಾನು ದುಡ್ಡಿನವನು ನಾನು ದೊಡ್ಡ ಅಂತಸ್ತಿದೆ ನನ್ನ ಹತ್ರ ಅದಿದೆ ಇದಿದೆ ಅಂದ್ಕೊಂಡು ಕಾಲ ಮೇಲೆ ಕಾಲಕ್ಕೆ ಒಂದು ಚೈನ್ ಹಾಕ್ಕೊಂಡು ಬಂದು ನಿಂಗೆ ಕೂತ್ಕೊಂಡು ಆಗಾಂಚಲಿ ಮಾಡೋರು ಜೊತೆ ಅವ್ರು ಅವ್ರ ಹತ್ರ ಮಾತಾಡಲ್ಲ ಎಷ್ಟು ಹಲೋ ಅಲೋ ಹಾಂ ಊಟ ಮಾಡಿದ್ರೆ ಕಾಫಿ ಕುಡಿದ್ರೆ ಕೊಡೋದು ರೈಟ್ ಐಡಿಯಾ ಅನ್ನೋ ಥರ ಇರ್ತಾರೆ ಮತ್ತು ಅವ್ರ ಜೊತೆ ತುಂಬ ಮಿಡ್ಲ್ ಕ್ಲಾಸು ಬಡವ್ರ ಜೊತೆ ಜಾಸ್ತಿ ಇರೋದು ಅವರು ಆ್ಯಕ್ಚುಲಿ ಏನಾದ್ರೂ ಇಂಡಸ್ಟ್ರಿಗೆ ತೊಗೊಂಬರ್ಬೇಕಂತ ನಿಮ್ಮ ಹತ್ರ ಏನಾದರೂ ಮಾತುಕತೆ ಮಾಡಿದ್ರ ವೈಯಕ್ತಿಕ ಇಲ್ಲ ಇಲ್ಲ ಆ ಥರ ನನಗೂ ಏನೋ ವಿಷ ಗೊತ್ತಿಲ್ಲ ನಾವು ಆ ವಿಷಯದಲ್ಲಿ ಯಾವತ್ತೂ ಮಾತಾಡಿಲ್ಲ ಅವರು ಯಾವತ್ತೂ ಹೇಳಿಲ್ಲ ಬಟ್ ಅವ್ರಿಗೆ ಒಂದು ಆಸೆ ಇದೆ ಅವಾಗ ಹೇಳೋರು ಚಿಕ್ಕ ವಯಸ್ಸಿನಲ್ಲೂ ಇರುವಾಗ ನಮ್ದೆಲ್ಲ ಅವಾಗ ಬಟ್ ಅವನು ಎಷ್ಟು ಓದ್ತಾನ ಓದಲಿ ಅಟ್ಲೀಸ್ಟ್ ಸ್ಕ್ರಿಪ್ಟ್ ಓದಷ್ಟು ಓದಲಿ ನೋಡೋಣ ಸ್ಕ್ರಿಪ್ಟ್ ಓದೋ ಸ್ಕ್ರಿಪ್ಟ್ ಕನ್ನಡ ಓದಷ್ಟು ಕಲೀಲಿ ಸಾಕು ಅಂತಿದ್ರು ಆವಾಗ ಚಿಕ್ಕ ವಯಸ್ಸು ಅವ್ನು ಸಣ್ಣವನ್ನಿದ್ದಾಗ ಈಗಾಗಲೇ ಅವನಿಗೂ ಹದಿನೈದು ವರ್ಷ ಹದಿನಾರು ವರ್ಷ ಆಯಿತು ಅವಾಗ ಅವನಿಗೆ ಒಂದು ನಮ್ಮ ಬುಲ್ಬುಲ್ ಎಲ್ಲ ಮಾಡೋ ಚಿಕ್ಕವನಲ್ಲ ಅವಾಗ ಆ ಟೈಮಲ್ಲಿ ಹೇಳ್ತಾ ಇದ್ರು ಅಷ್ಟೇ ಸದ್ಯಕ್ಕೆ ಸರ್ ನಿಮ್ಮ ಜಂಬು ಸರ್ಕಸ್ ಸಿನಿಮಾಗೆ ದರ್ಶನ್ ಅವರು ಸಾತ್ ಸದ್ಯಕ್ಕೆ ಇರೋದಿಲ್ಲ ಮುಂದೆ ಏನೋ ಬರಬಹುದೇನೋ ಏನಾದರೂ ವಿಜಯಲಕ್ಷ್ಮಿ ಅವರು ಕಾಂಟ್ಯಾಕ್ಟ್ ಮಾಡ್ತೀರಾ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಸಿನಿಮಾ ಬಗ್ಗೆ ಏನಾದರೂ ಇಲ್ಲ ಆ ಥರ ನಮಗೇನು ಉದ್ದೇಶ ಇಲ್ಲ ಗೊತ್ತಿಲ್ಲ ಮುಂದೆ ನೋಡೋಣ ನಾನೀಗ ಯಾವ ಥರ ಪ್ಲ್ಯಾನೇ ಗೊತ್ತಿಲ್ಲ ಈಗ ಸದ್ಯಕ್ಕೆ ಟೀಸರ್ ರಿಲೀಸ್ ಮಾಡಿದ್ವಿ ನೆಕ್ಸ್ಟ್ ರಿಲೀಸಿಗೆ ಯಾವ ಥರ ಪ್ಲಾನ್ ಮಾಡಬೇಕು ಅನ್ನೋದು ಇನ್ನು ಪ್ಲ್ಯಾನ್ ಹಾಕ್ಕೊಂಡು ಅದ್ರ ಬಗ್ಗೆ ಮಾತಾಡೋದ್ರು ಒಳ್ಳೇದು ಅನ್ಸುತ್ತೆ ಿ ಅವರ ನಿಲುವಿನ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹಂಗ ಅರ್ಥ ಆಗಲಿಲ್ಲ ಸದ್ಯಕ್ಕೆ ಇವಾಗ ದರ್ಶನ್ ಅವ್ರು ಜೈಲ್ ಸೇರಿರುವಂಥದ್ದು ವಿಜಯಲಕ್ಷ್ಮಿ ಅವರು ಹೆಣ್ಮಗಳಾಗಿ ಯಾರ್ದು ಒಂದು ಸಪೋರ್ಟ್ ಇಲ್ಲದೆ ಅವರೇ ನಿಂತ್ಕೊಂಡು ಹೋರಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಮತ್ತೆ ಏನು ಬೇರೆ ದಾರಿ ಇಲ್ಲಲ್ಲ ಮೇಡಮ್ ಹೋರಾಡಲೇಬೇಕು ಈಗ ಯಾರು ಬರ್ಲಿಕ್ಕೆ ಸಾಧ್ಯ ಈಗ ನಾವು ಹೀಗೆ ಸುಮ್ಮನೆ ಹೀಗೆ ನಿಂತ್ಕೊಂಡು ನಾವೇನು ನಾವು ಈಗ ಹೋರಾಡಲಿಕ್ಕೆ ಆಗಲ್ಲ ಈಗ ಅವರು ಅವ್ರ ಬಗ್ಗೆ ತಪ್ಪು ಸರಿಯಾದ ತಿಳ್ಕೊಳ್ಳೋಕೆ ಅವರೇ ಓಡಾಡಬೇಕಲ್ಲ ಅವ್ರು ಮಾಡಲೇಬೇಕು ಬೇರೆ ದಾರಿ ಇಲ್ಲವಲ್ಲ ಜಂಬು ಸವ ಜಂಬು ಸರ್ಕಸ್ ಸಿನಿಮಾ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನೀವು ಹೇಳಿದ್ರಾಗಲಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಇರುತ್ತೆ ಫ್ಯಾಮಿಲಿ ಮಂದಿ ಎಲ್ಲ ಬಂದು ಕೂತ್ಕೊಂಡು ನೋಡಲೇಬೇಕು ಯಾಕಂದರೆ ನಿಮ್ಮ ಸಿನಿಮಾ ಅಂದರೆ ಆ ರೀತಿ ಇದ್ದೇ ಇರುತ್ತೆ ಥಿಯೇಟರ್ಗೆ ಇತ್ತೀಚೆಗೆ ಜನ ಬರ್ತಿಲ್ಲ ಯಾಕಂತ ಹೇಳಿದ್ರೆ ಓ ಟಿ ಟಿ ಇರಬಹುದು ಜೊತೆಗೆ ಮೊಬೈಲ್ಗೆ ಎಲ್ಲ ರೀಚಾರ್ಜ್ ಮಾಡ್ಕೊಂಬಿಟ್ಟಿರ್ತಾರೆ ಇಲ್ಲೇ ಬರುತ್ತೆ ಬಿಡು ಸಿನಿಮಾ ಟಿ ವಿಗೆ ಹಾಕ್ಬಿಡ್ತಾರೆ ಅನ್ನೋ ಥರ ಏನಾದರೂ ಪ್ರಮೋಷನ್ ಸ್ಟ್ರಾಟಜಿ ಏನಾದರೂ ಮಾಡ್ತಾ ಇದ್ದೀರಾ ಪ್ಲಾನ್ಸ್ ನಡೀತಾ ಇದೆಯಾ ನಾವು ತುಂಬ ದೊಡ್ಡದಾಗಿ ಏನು ಮಾಡ್ತಿಲ್ಲ ಸಿನಿಮಾನ ಬಿಡ್ತಾ ಬಿಡ್ತಾಯಿದ್ದೀವಿ ಜನ ಬಂದು ನೋಡಬೇಕಷ್ಟೇ ನಮ್ದು ನಂದು ಯಾವುದೇ ಸಿನಿಮಾನ ದೊಡ್ಡ ಓವರ್ ಪಬ್ಲಿಸಿಟಿ ಯಾವುದೂ ಮಾಡಿಲ್ಲ ಇಲ್ಲಿ ತನಕ ಓ ನಮ್ಮ ಸಿನಿಮಾದಲ್ಲಿ ಅದು ಇದೆ ಆನೆ ಇದೆ ಕುದುರೆ ಇದೆ ಹುಲಿ ಇದೆ ಅಂತ ನಾನು ಯಾವತ್ತೂ ಹೇಳಿಲ್ಲ ನನ್ನ ಸಿನಿಮಾ ಒಂದು ಅವರೇಜ್ ನಾನು ಪ್ರತಿಯೊಂದು ಸಿನಿಮಾಗೂ ಬುಲ್ ಕೂಡ ಓಕೆ ಪರವಾಗಿಲ್ಲ ಕೃಷ್ಣ ಪಿಚರ್ ಮಾಡಿದಾಗ ಎಲ್ಲ ಇದ್ದರು ಏನು ಒಳ್ಳೆ ಸಿನಿಮಾಕ್ಕೆ ಏನು ಹೀಗೆ ಹೇಳ್ತಿದ್ದೀರ ಅಂತ ನಾವು ತುಂಬ ನನ್ನ ಮನೇಲಿ ನಮ್ಮ ನನ್ನ ಮಗು ಚೆನ್ನಾಗಿ ಇರುತ್ತೆ ನಾವು ನಾಲ್ಕು ಜನ ಹೊರಗಡೆ ನೋಡಿದ್ರು ಹೇಳಬೇಕು ನೀವು ನೋಡಿದ್ರೆ ನೀವು ಹೇಳಬೇಕು ನಿಮ್ಮ ನನ್ನ ಉದ್ದೇಶ ಅದೇ ಹಾಗೆ ನನ್ನ ಸಿನಿಮಾ ಪರವಾಗಿಲ್ಲ ಚೆನ್ನಾಗಿದೆ ನಿಮ್ಗೆ ಟೈಮ್ ಪಾಸ್ ಆಗುತ್ತೆ ಟು ಅವರ್ಸ್ ಕೂತ್ಕೊಂಡ್ರೆ ನಿಮಗೆ ಈ ಸಿನಿಮಾದಲ್ಲಿ ಎಲ್ಲೂ ಬೋರ್ ಆಗಲ್ಲ ಒಳ್ಳೆ ಸಿನಿಮಾ ನೋಡಿ ಅಷ್ಟು ಹೇಳ್ಬೋದು ಅಷ್ಟೇ ನಾನು ಅದು ಚೆನ್ನಾಗಿದೆಯೋ ಬಿಟ್ಟಿದೆಯೋ ನಾಳೆ ನೀವು ನೋಡೇ ಹೇಳಬೇಕು ಯಾಕಂದರೆ ನಾವು ಏನೇ ಹೇಳಿದ್ರು ನಮ್ಮ ಪಬ್ಲಿಸಿಟಿ ಆಗುತ್ತೆ ನಾನು ಹೇಳೋದು ನಾನು ಓ ಇವ್ರು ನನ್ನ ಸಿನಿಮಾ ಪುಷ್ಟಿಂಗ್ ಮಾಡೋಕ್ಕೋಸ್ಕರ ಹೇಳ್ತೀನಿ ಅಂದ್ಕೊಳ್ಬಿಟ್ಟು ಅದಕ್ಕಿಂತ ಒಳ್ಳೆ ಸಿನಿಮಾ ನೋಡಿ ಅಷ್ಟೇ ಹೇಳ್ತೀನಿ ಬನ್ನಿ ನೋಡಿ ನಂದು ಎಲ್ಲ ಸಿನಿಮಾನು ಇಲ್ಲಿ ತನಕ ನಾನು ಅದೇ ಥರ ಹೇಳ್ಕೊಂಡು ಬಂದಿರೋದು ಕೃಷ್ಣ ಆಗಿರ್ಬೋದು ಚೆಲ್ಲಾಟ ಆಗಿರ್ಬೋದು ಜಾಲಿಡೇಸ್ ಆಗಿರ್ಬೋದು ಬುಲ್ಬುಲ್ ಆಗಿರ್ಬೋದು ಎಲ್ಲ ಓಕೆ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಅಂತ ಹೇಳ್ತೀನಿ ಇದೇ ಥರ ಈ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ ಬಂದು ನೋಡಿ ಅಂತ ಅಷ್ಟೇ ಹೇಳ್ತೀನಿ ಕೊನೆಯದಾಗಿ ಒಂದು ಪ್ರಶ್ನೆ ದರ್ಶನ್ ಒಂದು ಆಲ್ರೆಡಿ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ ಅಂತ ಕೇಳ್ಪಟ್ಟೆ ನಾನು ಎಲ್ಲಿವರೆಗೂ ಬಂತು ದರ್ಶನ್ ಅವ್ರಿಗೆ ಏನಾದರೂ ಯಾವ ಜಾನರ್ ಸಿನಿಮಾ ಈಗ ಯಾ ಅದನ್ನೇನು ಹೇಳಲಿಕ್ಕೆ ಬರಲ್ಲ ಯಾಕೆಂದ್ರೆ ಅವ್ರಿಗೆ ಒಂದು ಲೈನ್ ಈ ಥರ ಮಾಡೋ ಇದೆ ಅಂತ ಹೇಳಿದರೆ ಫುಲ್ ಕತೆ ಕೇಳೋಣ ಅಂತ ಹೇಳಿದ್ದಾರೆ ಬಟ್ ಅವ್ರು ಬಂದು ಅದನ್ನ ಒಪ್ಪಿಗೆ ಕೊಡೋ ತನಕ ಅವ್ರು ಬಂದು ಆ ಕತೆ ಇದು ಓಕೆ ಮಾಡೋಣ ಗುರುಗಳೇ ಅಂತ ಹೇಳೋ ತನಕ ನಾನು ಅದ್ರ ಬಗ್ಗೆ ಏನು ಕತೆ ಈಗ ಓಕೆ ಅಂತ ಹೇಳಲಿಕ್ಕೆ ಬರೋಲ್ಲ ಅವರು ಓಕೆ ಮಾಡಿದ್ರೆ ಮಾತ್ರ ತಾನೆ ಈಗ ಹೀರೋತನ ಮೇಯ್ನ್ ಹೀರೋಗೆ ಓಕೆ ಓಕೆ ಇಷ್ಟ ಆಗಬೇಕಲ್ವ ಕತೆ ಅವ್ರಿಗೆ ಅವ್ರು ಇಷ್ಟಪಟ್ಟ ಮೇಲೆ ನಾನು ಅನೌನ್ಸ್ ಮಾಡ್ತೀನಿ ಅದು ಆಮೇಲೆ ಇಲ್ಲ ದೆವಿಲ್ ಹಂಡ್ರೆಡ್ ಪರ್ಸೆಂಟ್ ಒಂದು ಚ ಒಂದು ಬೇರೆ ಥರ ಒಂದು ಸಿನ್ಮಾ ಜನಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಅದು ಅವರು ಕೆರಿಯರ್ಲೆ ಬೇರೆ ಥರ ಒಂದು ಡಿಫ್ರೆಂಟಾಗಿ ಕ್ಯಾರೆಕ್ಟ್ರು ಮಾಡ್ತಾ ಇದ್ದಾರೆ ಅದರಲ್ಲಿ ಹಾಗಾಗಿ ನಾನು ಬರೇ ಟೀಚರ್ ನೋಡಿದ್ದು ನನಗೂ ಕತೆ ಗೊತ್ತಿಲ್ಲ ಬಟ್ ಒಂದು ಒಳ್ಳೆ ಪ್ರಕಾಶ್ ನನ್ನ ಅವರು ಕೂಡ ಒಂದು ಒಳ್ಳೆ ಸಿನಿಮಾ ಮಾಡ್ತಾರೆ ನಂಬಿಕೆ ನನಗಿದೆ ಈ ಸಿನಿಮಾ ಅವರಿಗೆ ಒಂದು ಒಳ್ಳೆ ದುಡ್ಡು ಬರುತ್ತೆ ಒಳ್ಳೆಯ ಹೆಸರಾಗುತ್ತೆ ದರ್ಶನ್ ಅವರಿಗೆ ಇನ್ನೂ ಒಂದಷ್ಟು ಜನ ಫ್ಯಾನ್ಸ್ಗಳು ಅವರಿಗೆ ಕನ್ನಡದಲ್ಲಿ ಇನ್ನೂ ಒಂದಷ್ಟು ಏನಿದ್ದಾರೋ ಅದರ ಡಬಲ್ ಆಗ್ತಾರೆ ಅಂತ ಅನಿಸುತ್ತೆ ಆ ಸಿನಿಮಾ ನೋಡಿದ್ಮೇಲೆ ಅವರಿಗೆ ಸರ್ ಈ ಡೆವಿಲ್ ಟೈಟಲ್ ನೆಗೆಟಿವ್ ಇದೆ ಅಂತ ಕೆಲವೊಂದು ಅಂದರೆ ಅರ್ಚಕರು ಇರಬಹುದು ಪೂಜೆ ಮಾಡೋವಂಥವ್ರು ಅವರು ಹೇಳಿ ಅಂಥದ್ದು ಡೆವಿಲ್ ಸಿನಿಮಾ ಒಂದು ಟೈಟಲ್ ನೆಗೆಟಿವ್ ಇದೆ ಹಾಗಾಗಿ ದರ್ಶನ್ ಅವರೇ ಈ ರೀತಿ ಆಪತ್ತುಗಳು ಅನುಭವಿಸ್ತಾ ಇದ್ದಾರೇನೋ ಅನ್ನೋಂಥದ್ದು ಆ್ಯಸ್ ಎ ಡೈರೆಕ್ಟರ್ ನೀವೇನು ಹೇಳ್ತೀರಾ ನನಗೆ ಇದ್ರ ಬಗ್ಗೆ ನಂಬಿಕೆ ಇಲ್ಲಮ್ಮ ಜ್ಯೋತಿಷ್ಯ ಹೇಳಿದರು ಅದ್ರ ಬಗ್ಗೆ ಎಲ್ಲ ನಾನು ಗೊತ್ತಿಲ್ಲ ಬಟ್ ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತ್ರ ಹೇಳ್ಬೋದು ಅಷ್ಟೇ ಡೆವಿಡ್ ಟೈಟ್ಲಿ ಇಟ್ಟೋದ್ರಿಂದ ಹೀಗಾಯಿತು ಹಾಗಂತ ಪೊರ್ಕಿ ಅಂತ ಮೊದಲು ಟೈಟ್ ಇಟ್ಟಿಲ್ಲ ಅವಾಗ ನಾನು ಅವಾಗಲೂ ಅದು ನೆಗೆಟಿವ್ನೇ ಅಲ್ವಾ ಪೊರ್ಕಿ ಅಂತ ಇಟ್ಟಾಗ ಅದು ಸೂಪರ್ ಡೂಪರ್ ಇಟ್ಟಾಗಿಲ್ವ ಅದರಿಂದ ಎಲ್ಲ ನನಗೆ ನಂಬಿಕೆ ಇಲ್ಲ ಬಟ್ ಆ ಟೈಮು ಏನೋ ಅವ್ರು ಬ್ಯಾಡ್ ಟೈಮ್ ಅನ್ಬೋದು ಅಷ್ಟೇ ಆ ಟೈಮ್ ಬೇಕಾದ್ರೆ ಹೇಳಿದ್ರೆ ಬ್ಯಾಡ್ ಟೈಮೇ ನಂಗೆ ಆಯಿತು ಅಂತ ಹೇಳ್ಬೋದು ಅವರದ್ದು ಡೆವಿಡ್ ಡೆವಿಲ್ ಇಟ್ಟಕ್ಕೆ ಅವ್ರಿಗೆ ಈ ಥರ ಆಯಿತು ಅನ್ನೋದು ನನಗಂತೂ ಅದು ಸರಿ ಕಾಣಿಸ್ತಿಲ್ಲ ಹಾಗೆ ಹೇಳೋದು ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೆ ನಾವು ಸಹ ನಿಮ್ಮ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡ್ತೀವಿ ಓಕೆ ಮಾ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಒಳ್ಳೆದಾಗಲಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಜಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ